ಹಾಯ್ ಫ್ರೆಂಡ್ಸ್ ಎಲ್ರಿಗೂ ನಮಸ್ಕಾರ ಸೊ ಇವತ್ತಿನ ಸೆಷನ್ನಲ್ಲಿ ನಾವು ಭಾರತ ದೇಶದ ಸಂವಿಧಾನವನ್ನ ರಚನೆ ಮಾಡುವಾಗ ನಾವು ಬೇರೆ ಬೇರೆ ರಾಷ್ಟ್ರಗಳಿಂದ ಯಾವ ಅಂಶಗಳನ್ನ ಎರವಲು ಪಡೆದಿದ್ದೇವೆ ಕಾನ್ಸೆಪ್ಟ್ ಕಾನ್ಸೆಪ್ಟ್ನ ಡಿಸ್ಕಸ್ ಮಾಡ್ತಾ ಇದ್ದೀವಿ ಅಂದ್ರೆ ಹೌ ಟು ರಿಮೆಂಬರ್ ವಾಟ್ ವಿ ಬಾರೋಡ್ ಫ್ರಮ್ ಅದರ್ ಕಂಟ್ರೀಸ್ ಸೊ ಇದನ್ನು ನಾವು ಶಾರ್ಟ್ ಕಟ್ ಮೆಥಡಲ್ಲಿ ಅಥವಾ ನ ಯೂಸ್ ಮಾಡಿಕೊಂಡು ಹೇಗೆ ನೆನಪಿಟ್ಕೊಳ್ಳೋದು ಅನ್ನೋ ವಿಷಯದ ಬಗ್ಗೆ ನಾನು ಇವತ್ತು ಚರ್ಚೆ ಮಾಡ್ತಾ ಇದ್ದೀನಿ ಡಿಯರ್ ಫ್ರೆಂಡ್ಸ್ ಸೊ ಈ ಕಾನ್ಸೆಪ್ಟ್ ಮೇಲೆ ಪ್ರತಿಯೊಂದು ಪರೀಕ್ಷೆಯಲ್ಲೂ ಅಟ್ಲೀಸ್ಟ್ ಒನ್ ಆರ್ ಟು ಕ್ವೆಶನ್ಸ್ ಕಂಪಲ್ಸರಿ ಇದ್ದೇ ಇರುತ್ತೆ ಸೊ ಅದರಿಂದ ಈ ಏರಿಯಾನ ನಾವು ಸ್ಮಾರ್ಟ್ ವರ್ಕ್ ಮಾಡ್ತಾ ಹೇಗೆ ನೆನ್ಪಿಟ್ಕೊಳ್ಳೋದು ಅನ್ನೋದನ್ನ ಕಲ್ತ್ಕೊಳ್ಬೇಕಾಗತ್ತೆ ಸೊ ಇದನ್ನ ಡಿಸ್ಕ್ರೈಬ್ ಮಾಡಿದ ನಂತರ ಒಂದು ಟಾಪ್ ತ್ರೀ ಕ್ವೆಶನ್ಸ್ ನಾನು ನಿಮ್ ಜೊತೆ ಡಿಸ್ಕಸ್ ಮಾಡ್ತೀನಿ ಸೊ ಅಲ್ಲಿ ನಮಗೆ ಗೊತ್ತಾಗುತ್ತೆ ಹೌ ದಿಸ್ ನಿಮೋನಿಕ್ಸ್ ಈಸ್ ಗೋಯಿಂಗ್ ಟು ಮೇಕ್ ಅವರ್ ಜಾಬ್ ಈಸಿ ಅಂತ ಗೊತ್ತಾಗುತ್ತೆ ಹಾಗಿದ್ರೆ ಲೆಟ್ ಇಸ್ ಸ್ಟಾರ್ಟ್ ಡಿಸ್ಕಶನ್ ಆನ್ ವಾಟ್ ವಿ ಆಕ್ಚುಲಿ ಬಾರ್ಡ್ ಫ್ರಮ್ ಡಿಫ್ರೆಂಟ್ ಕಂಟ್ರೀಸ್ ಸೊ In the making of the Constitution, we borrowed features from different countries like Britain. ಐರ್ಲ್ಯಾಂಡ್ ಯುನೈಟೆಡ್ ಸ್ಟೇಟ್ಸ್ ಆಫ್ ಅಮೇರಿಕಾ ಅಂದ್ರೆ ಅಮೆರಿಕ ಸಂಯುಕ್ತ ರಾಜ್ಯಗಳಿಂದ ಕೆನಡಾದಿಂದ ಆಸ್ಟ್ರೇಲಿಯಾದಿಂದ ಯು ಎಸ್ ಎಸ್ ಆರ್ ಅದನ್ನ ಈಗ ರಷ್ಯಾ ಅಂತ ಕರಿತೀವಿ ಫ್ರಾನ್ಸ್ನಿಂದ ಜರ್ಮನಿಯಿಂದ ಸೌತ್ ಆಫ್ರಿಕಾ ಇಂದ ಜಪಾನ್ ಇಂದ ಮತ್ತೆ ಇಂಡಿಯನ್ ಇಂಡಿಪೆಂಡೆಂಟ್ ಆಕ್ಟ್ ಇಂದ ಕೂಡ ನಾವು ಏರುವಲು ಪಡೆದಿರ್ತೇವೆ ಸೊ ಇದ್ರ ಮೇಲೆ ನಮಗೆ ಸರ್ವೇ ಸಾಮಾನ್ಯವಾಗಿ ಪ್ರಶ್ನೆಗಳಾಗ್ತಾ ಇರುತ್ತೆ ಸೊ ಅದರಿಂದ ಯಾವ ರಾಷ್ಟ್ರದಿಂದ ಯಾವ ಗುಣಲಕ್ಷಣ ಅಥವಾ ಯಾವ ಫೀಚರ್ನ ನಾವು ಬಾರೋ ಮಾಡಿದೀವಿ ಅನ್ನೋದನ್ನ ನೆಮೋನಿಕ್ಸ್ ಮುಖಾಂತರ ಇವತ್ತು ನಾವು ಕಲ್ಕೊಳ್ತಾ ಬಂದ್ಬಿಡೋಣ ಫಸ್ಟ್ ಕಂಟ್ರಿ ಸೌತ್ ಆಫ್ರಿಕಾ ಸೌತ್ ಆಫ್ರಿಕಾದಿಂದ ನಾವು ಎರಡು ಫೀಚರ್ ನ ಬಾರೋ ಮಾಡಿರ್ತೀವಿ ಒಂದು ಅಮೆಂಡ್ಮೆಂಟ್ ಆಫ್ ದಿ ಕಾನ್ಸ್ಟಿಟ್ಯೂಷನ್ ಅಂದ್ರೆ ಸಂವಿಧಾನದ ತಿದ್ದುಪಡಿ ಎರಡನೇದು ಎಲೆಕ್ಷನ್ ಆಫ್ ಮೆಂಬರ್ಸ್ ಆಫ್ ರಾಜ್ಯ ಸಭಾ ಅಂದ್ರೆ ರಾಜ್ಯಸಭಾ ಸದಸ್ಯರ ಚುನಾವಣೆ ಹಾಗಿದ್ರೆ ನೆನ್ಪಿಟ್ಕೊಳ್ಬೇಕು ಸಿ ಸೌತ್ ಆಫ್ರಿಕಾ ಅಂದ ಕೂಡಲೇ ಇಫ್ ಆರ್ ಅ ಫ್ಯಾನ್ ಆಫ್ ಕ್ರಿಕೆಟ್ ಸೊ ನಮ್ಗೆ ಏನ್ ಜ್ಞಾಪಕ ಬರುತ್ತೆ ಅಂದ್ರೆ ಸೌತ್ ಆಫ್ರಿಕಾ ಹ್ಯಾವ್ ನೆವರ್ ಒನ್ ದಿ ವರ್ಲ್ಡ್ ಕಪ್ ಸೊ ಇದುವರೆಗೂ ಅವರು ಒಂದು ಸಾರಿ ಕೂಡ ಎಷ್ಟು ಒಳ್ಳೆ ಟೀಮ್ ಇದ್ರು ಅವರು ವಿಶ್ ಕಪ್ ವಿಶ್ವಕಪ್ ಅನ್ನ ಗೆಲ್ಲಲಿಕ್ಕೆ ಸಾಧ್ಯವಾಗಿಲ್ಲ ಸೊ ಅವ್ರು ಗೆಲ್ಬೇಕಾದ್ರೆ ಏನ್ ಮಾಡ್ಬೇಕು ಇವಾಗ ಮುಂದೆ ಬರೋ ವರ್ಲ್ಡ್ ಕಪ್ ಅಲ್ಲಿ ಅವರ ಟೀಮ್ನ ಅವರು ಅಮೆಂಡ್ಮೆಂಟ್ ಮಾಡಬೇಕು ದೇರ್ ಶುಡ್ ಬಿ ಚೇಂಜ್ ಸೊ ಚೇಂಜ್ ನಾವೇನಂತ ಕರಿತೀವಿ ತಿದ್ದುಪಡಿ ಅಂತ ಕರಿತೀವಿ ಸೊ ಇದನ್ನ ನಾವ್ ಏನಕ್ಕೆ ರಿಲೇಟ್ ಮಾಡ್ಬೇಕಂದ್ರೆ ಅಮೆಂಡ್ಮೆಂಟ್ ಆಫ್ ದಿ ಕಾನ್ಸ್ಟಿಟ್ಯೂಷನ್ ಸಂವಿಧಾನದ ತಿದ್ದುಪಡಿ ಆಯ್ತು ತಿದ್ದುಪಡಿ ಮಾಡೋ ಏನ್ ಮಾಡ್ತಾರೆ ಅವರು ಟೀಮ್ ಮೆಂಬರ್ಸ್ ನ ಸೆಲೆಕ್ಟ್ ಮಾಡ್ಕೊಳ್ತಾರೆ ಸೊ ಅದನ್ನ ನಾವೇನ್ ಅಂತ ಜ್ಞಾಪಕ ಇಟ್ಕೊಳ್ಬೇಕಂದ್ರೆ ಇಫ್ ದೇ ವಾಂಟ್ ಟು ವಿನ್ ದಿ ವರ್ಲ್ಡ್ ಕಪ್ ದೇ ಶುಡ್ ಎಲೆಕ್ಟ್ ದಿ ರೈಟ್ ಮೆಂಬರ್ಸ್ ಸೊ ಸರಿಯಾದ ಆಟಗಾರರನ್ನ ಅವರು ಚುನಾವಣೆ ಮಾಡಬೇಕಾಗುತ್ತೆ ಸೊ ಇದನ್ನ ನಾವ್ ಏನಕ್ಕೆ ರಿಲೇಟ್ ಮಾಡ್ಕೊಳ್ಬೇಕಾದ್ರೆ ಎಲೆಕ್ಷನ್ ಆಫ್ ಮೆಂಬರ್ಸ್ ಆಫ್ ರಾಜ್ಯಸಭಾ ರಾಜ್ಯಸಭಾ ಸದಸ್ಯರ ಚುನಾವಣೆ ಇಲ್ಲಿ ನೋಡಿ ರೈಟ್ ಮೆಂಬರ್ಸ್ ಅಂತ ಕೊಟ್ಟಿರ್ತೀನಿ ಯಾಕೆ ಅಂದ್ರೆ ಯು ನೀಡ್ ಟು ರಿಲೇಟ್ ದ ಟು ರಾಜ್ಯಸಭಾ ಸೊ ಚುನಾವಣೆ ಸೊ ಈ ರೀತಿಯಾಗಿ ನಾವು ಸೌತ್ ಆಫ್ರಿಕಾ ರಿಲೇಟೆಡ್ ಜ್ಞಾಪಕ ಇಟ್ಕೊಳ್ಬಹುದು ನೆಕ್ಸ್ಟ್ ಬರೋಣ ಆಸ್ಟ್ರೇಲಿಯಾಗೆ ಸಿ ಆಸ್ಟ್ರೇಲಿಯಿಂದ ನಾವು ಮೂರು ಗುಣಲಕ್ಷಣಗಳನ್ನ ನಾವು ಭಾರ ಮಾಡ್ಕೊಳ್ತೀವಿ ಯಾವುದು ಅಂದ್ರೆ ಕಾನ್ಸೆಪ್ಟ್ ಆಫ್ ಕನ್ಕರೆಂಟ್ ಲೀಸ್ ಸಮವರ್ತಿ ಪಟ್ಟಿ ಅಂತ ಹೇಳ್ತೀವಿ ಆರ್ಟಿಕಲ್ ಒನ್ ನಾಟ್ ಏಟ್ ದಟ್ ಈಸ್ ಜಾಯಿಂಟ್ ಸಿಟ್ಟಿಂಗ್ ಆಫ್ ಟೂ ಹೌಸಸ್ ವಿಧಿ ನೂರ ಎಂಟು ಉಭಯ ಸದನಗಳ ಜಂಟಿ ಅಧಿವೇಶನ ಫ್ರೀಡಮ್ ಆಫ್ ಟ್ರೇಡ್ ಅಂಡ್ ಕಾಮರ್ಸ್ ವ್ಯಾಪಾರ ಮತ್ತು ವಾಣಿಜ್ಯ ಸ್ವಾತಂತ್ರ್ಯ ಹಾಗಿದ್ರೆ ಇದನ್ನ ಹೇಗೆ ಜ್ಞಾಪಕ ಇಟ್ಕೊಳ್ಳೋದು ಸೊ ನಮ್ಗೆ ಗೊತ್ತು ಆಸ್ಟ್ರೇಲಿಯಾ ಕಂಟಿನ್ಯೂಸ್ ಆಗಿ ತ್ರೀ ವರ್ಡ್ಸ್ ವರ್ಡ್ ಕಪ್ಸ್ ನ ಗೆಲ್ಲುತ್ತೆ ಬ್ಯಾಕ್ ಟು ಬ್ಯಾಕ್ ಓಕೆ ಸೊ ಕನ್ಕರೆಂಟ್ ಅಂತ ಹೇಳ್ತೀವಿ ಯಾವುದೇ ಒಂದು ವಿಷಯ ಬ್ಯಾಕ್ ಟು ಬ್ಯಾಕ್ ಆದ್ರೆ ಅದನ್ನ ಕನ್ ಕರೆಂಟ್ ಅಂತ ಹೇಳ್ತೀವಿ ಸೊ ಇದರ ಮುಖಾಂತರ ನಾವು ಕನ್ಕರೆಂಟ್ ಲಿಸ್ಟ್ ನ ಜ್ಞಾಪಕ ಇಟ್ಕೊಡ್ಬಹುದು ಕಾನ್ಸೆಪ್ಟ್ ಆಫ್ ಕನ್ ಕರೆಂಟ್ ಲಿಸ್ಟ್ ಸಮವರ್ತಿ ಪಟ್ಟಿಯ ಪರಿ ಪರಿಕಲ್ಪನೆ ಸೊ ಸಮವಾಗಿ ಅವರು ಮೂರು ವರ್ಷ ವರ್ಲ್ಡ್ ಕಪ್ನ ಗೆದ್ದಿರ್ತಾರೆ ಸೊ ಅದರಿಂದ ಸಮಾರೃತಿ ಪಟ್ಟಿ ಎಲ್ಲಿಂದ ಬಂದಿರುತ್ತೆ ಆಸ್ಟ್ರೇಲಿಯಿಂದ ಬಂದಿರುತ್ತೆ ಯಾಕೆ ಅವರು ಮೂರು ಸತಿ ವರ್ಲ್ಡ್ ಕಪ್ನ ಗೆಲ್ಲಲಿಕ್ಕೆ ಸಾಧ್ಯ ಆಯ್ತು ಸೊ ಅಲ್ಲಿ ದೇ ಕುಡ್ ಅಚೀವ್ ವೆರಿ ಗುಡ್ ರನ್ಸ್ ಬೈ ಪಾರ್ಟ್ನರ್ಶಿಪ್ ಓಕೆ ಸೊ ಪಾರ್ಟ್ನರ್ಶಿಪ್ ಮುಖಾಂತರ ಒಳ್ಳೆ ರನ್ಸ್ ನ ಅವರು ಗಳಿಸ್ತಾರೆ ಸೊ ಅದನ್ನ ನಾವೇನಂತ ಕರಿಬೇಕಂದ್ರೆ ಜಾಯಿಂಟ್ ಸಿಟ್ಟಿಂಗ್ ಅಂತ ಕರಿತೀವಿ ಸೊ ಪಾರ್ಟ್ನರ್ಶಿಪ್ ನ ನೀವೇನಕ್ ರಿಲೇಟ್ ಮಾಡಿ ಜಾಯಿಂಟ್ ಸಿಟ್ಟಿಂಗ್ ಆಫ್ ಟೂ ಹೌಸಸ್ ಅಂದ್ರೆ ಟೂ ಪ್ಲೇಯರ್ಸ್ ನಾವು ಟೂ ಹೌಸಸ್ ಅಂತ ಏನೋ ಬದಲಾಯಿಸ್ಕೊಳ್ಳೋಣ ಸೊ ಪಾರ್ಟ್ನರ್ಶಿಪ್ನ ಜಂಟಿ ಅಂತ ನಾವು ಚೇಂಜ್ ಮಾಡ್ಕೊಳ್ಳೋಣ ಸೊ ನೂರ ಎಂಟು ಉಭಯ ಸದನಗಳ ಜಂಟಿ ಅಧಿವೇಶನ ಅಂತ ಜ್ಞಾಪಕ ಇಟ್ಕೊಳ್ಳಿ ನೆಕ್ಸ್ಟ್ ವರ್ಲ್ಡ್ ಕಪ್ ಗೆದ್ದ ಮೇಲೆ ಅವ್ರಿಗೆ ಸಾಕಷ್ಟು ಹಣ ಬಂತು ಓಕೆ ಸೊ ದೇ ಗಾಟ್ ಲಾಟ್ ಆಫ್ ಮನಿ ಸೊ ಈ ಹಣದಿಂದ ಅವ್ರಿಗೆ ಫ್ರೀಡಮ್ ಆಫ್ ಟ್ರೇಡ್ ಅಂಡ್ ಕಾಮರ್ಸ್ ಸೊ ಆ ಪ್ಲೇಯರ್ಸ್ಗೆ ವ್ಯಾಪಾರ ಮತ್ತು ವಾಣಿಜ್ಯ ಚಟುವಟಿಕೆಗಳಲ್ಲಿ ತೊಡಗಲು ಸ್ವತಂತ್ರವಾದಷ್ಟು ಹಣ ಬರುತ್ತೆ ಸೊ ಅದನ್ನು ನೀವು ರಿಲೇಟ್ ಮಾಡ್ಕೊಳ್ಬೋದು ಫ್ರೀಡಮ್ ಆಫ್ ಟ್ರೇಡ್ ಅಂಡ್ ಕಾಮರ್ಸ್ ವ್ಯಾಪಾರ ಮತ್ತು ವಾಣಿಜ್ಯ ಸ್ವಾತಂತ್ರ್ಯ ಅಥವಾ ಇನ್ನೂ ಒಂದು ರೀತಿಯಲ್ಲಿ ಜ್ಞಾಪ ಇಟ್ಕೊಳ್ಳೋ ಆಸ್ಟ್ರೇಲಿಯಾದಲ್ಲಿ ಟಿ ಆರ್ ಎ ಅನ್ನೋದನ್ನ ಜ್ಞಾಪಕ ಇಟ್ಕೊಳ್ಳಿ ಟಿ ಆರ್ ಎನ್ ರಿಲೇಟ್ ಟು ಟ್ರೇಡ್ ಅಥವಾ ಟಿ ಆರ್ ಎ ನೀವು ಥರ್ಡ್ ಅಂತಾನು ಜ್ಞಾಪಕ ಇಟ್ಕೊಳ್ಳಿ ಸೊ ತರ್ಡ್ ನ ನೀವು ಥರ್ಡ್ ಲೀಸ್ಟ್ ಅಂತ ಜ್ಞಾಪಕ ಇಟ್ಕೊಳ್ಬೇಕು ಬಿಕಾಸ್ ನಮ್ಮಲ್ಲಿ ಮೂರು ಪಟ್ಟಿಗಳಿರುತ್ತೆ ಒಂದು ಕೇಂದ್ರ ಪಟ್ಟಿ ರಾಜ್ಯ ಪಟ್ಟಿ ಮತ್ತೆ ಸಮವರ್ತಿ ಪಟ್ಟಿ ಯೂಶಲಿ ಸಮವರ್ತಿ ಪಟ್ಟಿನ ನಾವು ಮೂರನೇ ನಂಬರ್ ಅಲ್ಲಿ ಬರೀತಾ ಇರ್ತೀವಿ ಅದರಿಂದ ಸೊ ಅದರ ಮುಖಾಂತರ ಕೂಡ ನಾವು ಇದನ್ನ ನೆನ್ಪಿಟ್ಕೊಳ್ಬಹುದು ಸೊ ಈ ತರ ನಿಮೋನಿಕ್ಸ್ ಯೂಸ್ ಮಾಡಿಕೊಂಡ್ರೆ ನಾವು ಅಷ್ಟು ಸುಲಭವಾಗಿ ಮರೀಲಿಕ್ಕೆ ಸಾಧ್ಯ ಇಲ್ಲ ಸೊ ಮೂರನೇ ಹೋಗೋಣ ಕೆನಡಾ ದಿಸ್ ಇಸ್ ಒನ್ ಆಫ್ ಮೈ ಫೇವ್ರೇಟ್ಸ್ ವಿತ್ ರೆಸ್ಪೆಕ್ಟ್ ಟು ನಿಮೋನಿಕ್ ಬಹಳ ಬಹಳ ಈಸಿ ಯಾಕಂದ್ರೆ ಇದೊಂದು ಲೆಟರ್ ನಾವು ಕೋರಿಲೇಟ್ ಮಾಡ್ಕೊಂಡ್ರೆ ಸಾಕು ಯಾವುದು ಇಂಗ್ಲಿಷ್ ಆದ್ರೆ ಸಿ ಅಂತ ಜ್ಞಾಪಕ ಇಟ್ಕೊಳ್ಳಿ ಕನ್ನಡದಲ್ಲಿ ಆದ್ರೆ ಕೆ ಅಂತ ಜ್ಞಾಪಕ ಇಟ್ಕೊಳ್ಳಿ ಹಾಗಿದ್ರೆ ಇದಕ್ಕೂ ನಾವು ತಗೊಂಡಿರೋ ಫೀಚರ್ಸ್ಗೂ ಏನ್ ಸಂಬಂಧ ನೋಡಿ ಇಲ್ಲಿ ಸೆಂಟ್ರಿ ಫ್ಯೂಗಲ್ ಫಾರ್ಮ್ ಆಫ್ ಫೆಡರಲಿಸಮ್ ವೇರ್ ದಿ ಸೆಂಟರ್ ಈಸ್ ಸ್ಟ್ರಾಂಗರ್ ದನ್ ದಿ ಸ್ಟೇಟ್ ಸೊ ಇಲ್ಲಿ ನೋಡಿ ಸೆಂಟರ್ ಅನ್ನೋದು ಈ ಕೆನಡಾದಿಂದ ಬಿಟ್ರೆ ಇನ್ನೆಲ್ಲೂ ನಮ್ಗೆ ಸಿಗಲ್ಲ ಓಕೆ ಸೊ ನಾವೇನೇನು ಬಾರ ಮಾಡಿದ್ದೀವಲ್ಲ ಅಲ್ಲೆಲ್ಲೂ ನಮಗೆ ಸೆಂಟರ್ ಅನ್ನೋ ಪದ ಬಳಕೆ ಆಗೋದಿಲ್ಲ ಸೊ ಆ ರೀತಿಯಾಗಿ ನಾವು ಸೆಂಟರ್ ಅನ್ನೋದನ್ನ ಜ್ಞಾಪಕ ಇಟ್ಕೊಳ್ಬೇಕು ಹಾಗನ್ಬಿಟ್ಟು ನಾವೇನು ಓದ್ದೆ ಹೋಗೋಕ್ಕಾಗಲ್ಲ ಸೊ ಇದೆಲ್ಲ ನಮಗೆ ಗೊತ್ತಿರಬೇಕು ಸೊ ದೀಸ್ ಆರ್ ಜಸ್ಟ್ ಕ್ಲೂಸ್ ಟು ಗೆಟ್ ಯುವರ್ ಕ್ವಿಕ್ ಆನ್ಸರ್ಸ್ ಸೊ ಕೇಂದ್ರದಿಂದಲೇ ಹೊಮ್ಮುವ ರಾಜ್ಯಗಳಿಗಿಂತ ಕೇಂದ್ರ ಬಲಿಷ್ಠವಾದ ಒಕ್ಕೂಟ ವ್ಯವಸ್ಥೆ ಎಂದು ಸೂಚಿಸುತ್ತದೆ ಅದಾದ್ಮೇಲೆ ನೋಡಿ ನೆಕ್ಸ್ಟ್ ಫೀಚರ್ ಯಾವುದು ಅಂದ್ರೆ ರೆಸಿಡಿಯಲ್ ಪಾರ್ಸ್ ವೆಸ್ಟ್ ವಿತ್ ದಿ ಸೆಂಟರ್ ಒನ್ಸ್ ಎಗೇನ್ ಸೆಂಟರ್ ಬರುತ್ತಲ್ವಾ ಸೊ ಕೇಂದ್ರಗಳಲ್ಲಿನ ಶೇಷಾಧಿಕಾರಗಳು ಇಲ್ಲಿ ನೋಡಿ ಕೇಂದ್ರ ಕೆ ಕೆನಡಾ ಕೇಂದ್ರ ಇಷ್ಟು ಜ್ಞಾಪಕ ಇಟ್ಕೊಂಡ್ರೆ ಸಾಕಾಗುತ್ತೆ ನೆಕ್ಸ್ಟ್ ಸೆಂಟರ್ ಅಪಾಯಿಂಟ್ಸ್ ಗವರ್ನರ್ಸ್ ಅಟ್ ದಿ ಸ್ಟೇಟ್ಸ್ ಸೊ ಸೆಂಟರ್ ಅಪಾಯಿಂಟ್ಸ್ ದಿ ಗವರ್ನರ್ಸ್ ಅಟ್ ದಿ ಸ್ಟೇಟ್ಸ್ ಅಂದ್ರೆ ರಾಜ್ಯಗಳಲ್ಲಿ ಕೇಂದ್ರವು ರಾಜ್ಯಪಾಲರುಗಳನ್ನು ನೇಮಿಸುತ್ತದೆ ಇಲ್ಲೂ ಕೂಡ ನೋಡಿ ಸೆಂಟರ್ ಬರುತ್ತೆ ಸೊ ಒನ್ಸ್ ಅಗೇನ್ ಯು ಕ್ಯಾನ್ ಕೋರಿಲೇಟ್ ದಿಸ್ ಟು ಕೆನಡಾ ಇನ್ನೊಂದೇ ಒಂದಿದೆ ಅದ್ಯಾವುದು ಅಂದ್ರೆ ಅಡ್ವೈಸರಿ ಜೂರಿಸ್ಡಿಕ್ಷನ್ ಆಫ್ ದಿ ಸುಪ್ರೀಂ ಕೋರ್ಟ್ ಸರ್ವೋಚ್ಚ ನ್ಯಾಯಾಲಯದ ಸಲಹಾತ್ಮಕ ವ್ಯಾಪ್ತಿ ಅಂತ ಹೇಳ್ತೀವಿ ಸೊ ಇದನ್ನ ನಾವು ಹೇಗೆ ರಿಲೇಟ್ ಮಾಡ್ಬೋದು ಅಂದ್ರೆ ಸುಪ್ರೀಂ ಕೋರ್ಟ್ ನೀವು ಸೆಂಟ್ರಲ್ ಕೋರ್ಟ್ ಅಂತ ಜ್ಞಾಪಕ ಇಟ್ಕೊಳ್ಳಿ ಯಾಕಂದ್ರೆ ದಿಸ್ ಇಸ್ ದಿ ಟಾಪ್ ಮೋಸ್ಟ್ ಅಲ್ವಾ ಸುಪ್ರೀಂ ಕೋರ್ಟ್ ನಾವು ಹೈಯೆಸ್ಟ್ ಮೋಸ್ಟ್ ಕೋರ್ಟ್ ಅಂತ ಜ್ಞಾಪಕ ಇಟ್ಕೊಳ್ಳಿ ಸೊ ಇದನ್ನ ಸೆಂಟರ್ ಆಫ್ ಆಲ್ ಕೋರ್ಟ್ಸ್ ಅಂತ ಜ್ಞಾಪಕ ಇಟ್ಕೊಂಡು ಆ ರೀತಿಯಾಗಿ ನಾವು ಕೋರಿಲೇಟ್ ಮಾಡ್ಕೊಳ್ಬೋದು ಸರ್ವೋಚ್ಚ ನ್ಯಾಯಾಲಯವನ್ನು ನಾವು ಕೇಂದ್ರ ನ್ಯಾಯಾಲಯ ಅಂತ ರಿಲೇಟ್ ಮಾಡ್ಕೊಂಡ್ರೆ ಅದನ್ನು ನಾವು ಸುಲಭವಾಗಿ ಕೆನಡಾಗೆ ರಿಲೇಟ್ ಮಾಡ್ಬೋದು ಸೊ ಈ ಮುಖಾಂತರ ನಾವು ಕೆನಡಾದಿಂದ ಏನೇನು ಬಾರೋ ಮಾಡಿದ್ವಿ ಅನ್ನೋದನ್ನ ಸುಲಭವಾಗಿ ಜ್ಞಾಪಕ ಇಟ್ಕೊಳ್ಬೋದು ನೆಕ್ಸ್ಟ್ ಹೋಗೋಣ ಜರ್ಮನಿ ಸೊ ಜರ್ಮನಿಯಿಂದ ನಾವೇನ್ ಬಾರೋ ಮಾಡ್ತೀವಿ ಅಂದ್ರೆ ಫಂಡಮೆಂಟಲ್ ರೈಟ್ಸ್ ಆರ್ ಸಸ್ಪೆಂಡೆಡ್ ಡ್ಯೂರಿಂಗ್ ಎಮರ್ಜೆನ್ಸಿ ಅಂದ್ರೆ ತುರ್ತು ಪರಿಸ್ಥಿತಿಯ ಸಮಯದಲ್ಲಿ ಮೂಲಭೂತ ಹಕ್ಕುಗಳನ್ನು ಅಮಾನತುಗೊಳಿಸುವುದು ಇಟ್ ಈಸ್ ವೆರಿ ವೆರಿ ಈಸಿ ಸಿ ಜರ್ಮನಿ ಎಮರ್ಜೆನ್ಸಿ ನೋಡಿ ಎರಡು ಒಂಥರ ರೈಮಿಂಗ್ ವರ್ಡ್ಸ್ ತರ ಇದಾವೆ ಜರ್ಮನಿ ಎಮರ್ಜೆನ್ಸಿ ಸೊ ಆ ರೀತಿ ಜ್ಞಾಪಕ ಇಟ್ಕೊಳ್ಳಿ ಇಲ್ಲಿ ನೋಡಿ ಜರ್ಮನಿ ತುರ್ತು ಆಯ್ತಲ್ವಾ ಸೊ ಇಲ್ಲೂ ಕೂಡ ಅರ್ಕವತ್ತಿದೆ ಇಲ್ಲೂ ಕೂಡ ಅರ್ಕವತ್ ಇದೆ ಇಲ್ಲಿ ಮಾ ಅಂತ ಇದೆ ನೋಡಿ ಸೊ ಮಾ ಅಂದ್ರೆ ನೀವು ಮೂಲಭೂತ ಹಕ್ಕುಗಳಿಗೆ ರಿಲೇಟ್ ಮಾಡ್ಕೊಳ್ಬಹುದು ಸೊ ಈ ರೀತಿಯಾಗಿ ಈ ಮೈನರ್ ಅಬ್ಸರ್ವೇಷನ್ಸ್ ನಾವು ಮಾಡ್ಕೊಂಡ್ಬಿಟ್ರೆ ಸೊ ಬಹಳ ಸುಲಭವಾಗಿ ಇವುಗಳನ್ನ ಜ್ಞಾಪಕ ಇಟ್ಕೊಳ್ಬಹುದು ಸೊ ಮುಂದಿನ ಕಂಟ್ರಿಗೆ ಹೋಗೋಣ ಜಪಾನ್ ಸೊ ಜಪಾನ್ ಇಂದ ನಾವೇನ್ ತಗೊಳ್ತೀವಿ ಅಂದ್ರೆ ಕಾನ್ಸೆಪ್ಟ್ ಆಫ್ ಪ್ರೊಸೀಡಿಯರ್ ಎಸ್ಟ್ಯಾಬ್ಲಿಶ್ಡ್ ಬೈ ಲಾ ಅಂದ್ರೆ ಕಾನೂನಾತ್ಮಕವಾಗಿ ಸ್ಥಾಪಿಸಲಾದ ಕಲಾಪಗಳ ಪರಿಕಲ್ಪನೆ ಅಂತ ಹೇಳ್ತೀವಿ ನೋಡಿ ನಮ್ಗೆ ಕಾನೂನು ಅಂದಿದ ತಕ್ಷಣ ನಮಗೆ ಒಂದು ತಕ್ಕಡಿ ಜ್ಞಾಪಕ ಬರುತ್ತೆ ಅಲ್ವಾ ಅದೊಂದು ವೇಯಿಂಗ್ ಬ್ಯಾಲೆನ್ಸ್ ಜ್ಞಾಪಕ ಬರುತ್ತೆ ಆ ವೇಯಿಂಗ್ ಬ್ಯಾಲೆನ್ಸ್ ಒಂದು ಸ್ಟ್ಯಾಂಡ್ ಇರುತ್ತಲ್ಲ ಮಧ್ಯ ಅದನ್ನ ನೀವು ಜೇಗೆ ರಿಲೇಟ್ ಮಾಡ್ಕೊಳ್ಬೇಕು ಓಕೆ ಜೆ ಲೆಟರ್ಗೆ ರಿಲೇಟ್ ಮಾಡಿದ್ರೆ ಜೆ ಸ್ಟ್ಯಾಂಡ್ಸ್ ಫಾರ್ ಜಪಾನ್ ಅಂಡ್ ದಿಸ್ ಬ್ಯಾಲೆನ್ಸ್ ರಿಲೇಟ್ಸ್ ಟು ಲಾ ಓಕೆ ಕಾನೂನಿಗೆ ಸಂಬಂಧಪಟ್ಟಿರುತ್ತೆ ಸೊ ಈ ರೀತಿಯಾಗಿ ನಾವು ಜಪಾನ್ನ ಜ್ಞಾಪಕ ಇಟ್ಕೊಳ್ಬೇಕು ಸೊ ಕಾನೂನಾತ್ಮಕವಾಗಿ ಸ್ಥಾಪಿಸಲಾದ ಕಲಾಪಗಳ ಪರಿ ಕಲ್ಪನೆ ಸೊ ಯು ಜಸ್ಟ್ ಹ್ಯಾವ್ ಟು ರಿಮೆಂಬರ್ ದಿಸ್ ಪರ್ಟಿಕ್ಯುಲರ್ ಬ್ಯಾಲೆನ್ಸ್ ಮತ್ತೆ ಈ ಲೆಟರ್ ಈ ಸ್ಟ್ಯಾಂಡ್ ಏನಿರುತ್ತಲ್ವಾ ದ ಸ್ಟ್ಯಾಂಡ್ ದಟ್ ಕಮ್ಸ್ ಇನ್ ದ ಮಿಡಲ್ ಶುಡ್ ಬಿ ರಿಲೇಟೆಡ್ ಟು ಲೆಟರ್ ಜೆ ಓಕೆ ಸೊ ನೆಕ್ಸ್ಟ್ ಹೋಗೋಣ ಫ್ರಾನ್ಸ್ ಸೊ ವಾಟ್ ಡಿಡ್ ವಿ ಬಾರೋ ಫ್ರಮ್ ಫ್ರಾನ್ಸ್ ಫ್ರಾನ್ಸ್ ಇಂದ ನಾವು ಕಾನ್ಸೆಪ್ಟ್ ಆಫ್ ರಿಪಬ್ಲಿಕ್ ಅಂದ್ರೆ ಗಣರಾಜ್ಯದ ಪರಿಕಲ್ಪನೆಯನ್ನು ಅದಾದ ಅದಾದ್ಮೇಲೆ ಐಡಿಯಲ್ಸ್ ಆಫ್ ಲಿಬರ್ಟಿ ಈಕ್ವಾಲಿಟಿ ಅಂಡ್ ಫ್ರೆಟರ್ನಿಟಿ ಕಂಟೈನ್ಡ್ ಇನ್ ದಿ ಪ್ರಿ ಆಂಬಲ್ ಅಂದ್ರೆ ಸ್ವಾತಂತ್ರ್ಯ ಸಮಾನತೆ ಮತ್ತು ಭ್ರಾತೃತ್ವ ಪ್ರಸ್ತಾವನೆಯಲ್ಲಿ ಇರುವಂತೆ ಹಾಗಿದ್ರೆ ಇದನ್ನ ಹೇಗ್ ನೆನಪಿಟ್ಕೊಳ್ಳೋದು ಇದು ಕೂಡ ಬಹಳ ಬಹಳ ಈಸಿ ನಾವು ಫ್ರಾನ್ಸ್ ನ ಆಕ್ಚುಲಿ ಫ್ರೆಂಚ್ ರಿಪಬ್ಲಿಕ್ ಅಂತ ಕೂಡ ಕರಿತೀವಿ ಫ್ರೆಂಚ್ ಗಣರಾಜ್ಯ ಅಂತ ಕೂಡ ಕರಿತೀವಿ ಬೇಕಾದ್ರೆ ನೀವು ಗೂಗಲ್ ಮಾಡಿ ನೋಡಿ ಫ್ರಾನ್ಸ್ ಇಸ್ ಆಲ್ಸೋ ಕಾಲ್ಡ್ ಆಸ್ ವಾಟ್ ಅಂತ ಫ್ರೆಂಚ್ ರಿಪಬ್ಲಿಕ್ ಅಂತ ಕರಿತೀವಿ ಸೊ ವೆರಿ ವೆರಿ ಈಸಿ ಇಲ್ಲಿ ರಿಪಬ್ಲಿಕ್ ಇದೆ ಇಲ್ಲಿ ಗಣರಾಜ್ಯ ಇದೆ ನಾವು ಕಾನ್ಸೆಪ್ಟ್ ಆಫ್ ರಿಪಬ್ಲಿಕ್ ನ ಫ್ರಾನ್ಸ್ ಇಂದ ತೆಗೆದುಕೊಂಡಿರ್ತೀವಿ ಅದಾದ್ಮೇಲೆ ಫ್ರಾನ್ಸ್ ಏನ್ರಿಂದ ಸ್ಟಾರ್ಟ್ ಆಗುತ್ತೆ ಎಫ್ ಆರ್ ಎ ಇಂದ ಸ್ಟಾರ್ಟ್ ಆಗುತ್ತೆ ಇಲ್ಲಿ ನೋಡಿ ಫ್ರೆಟರ್ನಿಟಿ ಅಂತ ಇದೆ ಅಲ್ವಾ ಸೊ ಯೂಶಲಿ ದಿಸ್ ಲಿಬರ್ಟಿ ಈಕ್ವಾಲಿಟಿ ಫ್ರೆಟರ್ನಿಟಿ ಒಟ್ಟಿಗೆ ಬರುತ್ತೆ ಸೊ ಸ್ವಾತಂತ್ರ್ಯ ಸಮಾನತೆ ಮತ್ತು ಭ್ರಾತೃತ್ವ ಒಟ್ಟಿಗೆ ಬರುತ್ತೆ ಸೊ ಆ ರೀತಿಯಾಗಿ ನಾವು ಅದನ್ನ ಕೋರಿಲೇಟ್ ಮಾಡ್ಕೊಂಡು ಜ್ಞಾಪಕ ಕಟ್ಕೊಳ್ಬಹುದು ಸೊ ಕನ್ನಡದವರಾದ್ರೆ ಫ್ರಾನ್ಸ್ ಸೊ ಇದನ್ನ ನೀವು ಭ್ರಾತೃತ್ವಕ್ಕೆ ಕನೆಕ್ಟ್ ಮಾಡ್ಕೊಳ್ಳಿ ಸೊ ಇಲ್ಲೂ ಕೂಡ ಅರ್ಕಾವತ್ತಿದೆ ಭ್ರಾತೃತ್ವಕ್ಕೆ ಏನೋ ನೀವು ಕೋರಿಲೇಟ್ ಮಾಡೋದ್ರ ಮುಖಾಂತರ ಜ್ಞಾಪಕ ಕೊಡ್ಬೋದು ಅಥವಾ ಫ್ರಾನ್ಸ್ ಫ್ರೆಟರ್ನಿಟಿ ಅನ್ನೋ ಪದ ಗೊತ್ತಿದ್ರೆ ನೀವು ಆರಾಮಾಗಿ ಕೋರಿಲೇಟ್ ಮಾಡ್ಬೋದಾಗುತ್ತೆ ನೆಕ್ಸ್ಟ್ ಹೋಗೋಣ ಯು ಎಸ್ ಎಸ್ ಆರ್ ಸೊ ಇಟ್ ಇಸ್ ನೌ ಕಾಲ್ಡ್ ಆಸ್ ರಷ್ಯಾ ಸೊ ನಾವು ಯಾವ್ದೋ ಒಂದು ಕೋಚಿಂಗ್ ಸೆಂಟರ್ ಅಲ್ಲಿ ಕಲಿತಾ ಇರ್ತೀವಿ ಸೊ ನಾವು ಗುರುಗಳು ಹೇಳಿದ್ದನ್ನ ಕೇಳ್ಬಿಟ್ಟು ನಾವೇನಂತ ಹೇಳ್ತೀವಿ ಎಸ್ ಆರ್ ಅಂತ ಹೇಳ್ತೀವಿ ಅಂದ್ರೆ ಗುರುಗಳನ್ನ ಗುರುಗಳು ಕೇಳುವುದು ನಮ್ಮ ಕರ್ತವ್ಯ ಸೊ ಯು ಎಸ್ ಎಸ್ ಆರ್ ಸೊ ಅದನ್ನ ನಾವು ಶಾರ್ಟ್ ಆಗಿ ಸ್ವಲ್ಪ ಏನೋ ಶಾರ್ಟ್ ಆಗಿ ಹೇಳಿದ್ರೆ ಎಸ್ ಆರ್ ಅಂತ ಬರುತ್ತೆ ನೋಡಿ ಎಸ್ ಆರ್ ಅಂದ್ರೆ ಗುರುಗಳು ಹೇಳುವುದು ಕೇಳು ಹೇಳುವುದನ್ನು ಕೇಳುವುದು ನಮ್ಮ ಕರ್ತವ್ಯ ಅಥವಾ ಅದನ್ನ ನಮ್ಮ ಡ್ಯೂಟಿ ಅಂತ ಕರಿತೀವಿ ಸೊ ಅದನ್ನ ನಾವೇನಕ್ ರಿಲೇಟ್ ಮಾಡ್ಬೇಕು ಫಂಡಮೆಂಟಲ್ ಡ್ಯೂಟೀಸ್ ಅಂತ ಅಥವಾ ಮೂಲಭೂತ ಕರ್ತವ್ಯಗಳು ಯು ಎಸ್ ಆರ್ ಎಸ್ ಆರ್ ದಿಸ್ ಇಸ್ ಮೈ ಡ್ಯೂಟಿ ಅಲ್ವಾ ಸೊ ಗುರುಗಳನ್ನ ವಂದಿಸುವುದು ಅದು ಒಂದು ನ್ಯಾಯಸಮ್ಮತ ಅಲ್ವಾ ಸೊ ನಾವು ಗುರುಗಳನ್ನ ವಂದನೆ ಮಾಡಿದ್ರೆ ನಾವು ಮೋರಲಿ ಅಂದ್ರೆ ನಾವು ನೈತಿಕವಾಗಿ ಗುರುಗಳಿಗೆ ನಾವು ರೆಸ್ಪೆಕ್ಟ್ ಮಾಡ್ತಾ ಇದೀವಿ ಅಂತ ಸೊ ಅದನ್ನ ನಾವು ಜಸ್ಟಿಸ್ ಅಂತ ಹೇಳ್ಬೋದು ಓಕೆ ನ್ಯಾಯಸಮ್ಮತವಾದ ವಿದ್ಯಾರ್ಥಿ ಅಂತ ಹೇಳ್ಬೋದು ಸೊ ಅದಕ್ಕೆ ನಾವು ಅಥವಾ ನ್ಯಾಯದ ತತ್ವಗಳು ಅಂತ ಹೇಳ್ಬೋದು ಅಲ್ವಾ ಗುರುಗಳನ್ನು ಹೊಂದಿಸುವುದು ಒಂದು ಒಳ್ಳೆಯ ಗುಣ ಅಥವಾ ಅದನ್ನ ನಾವು ವೇ ನ್ಯಾಯಯುತವಾದ ಗುಣ ಅಂತ ಹೇಳ್ತೀವಿ ಸೊ ಆ ರೀತಿ ನಾವು ಕನೆಕ್ಟ್ ಮಾಡೋಣ ದಿ ಐಡಿಯಲ್ಸ್ ಆಫ್ ಜಸ್ಟಿಸ್ ಸೋಷಿಯಲ್ ಇರ್ಬೋದು ಎಕನಾಮಿಕ್ ಇರ್ಬೋದು ಪೊಲಿಟಿಕಲ್ ಇರ್ಬೋದು ಎಕ್ಸ್ಪ್ರೆಸ್ಡ್ ಇನ್ ದಿ ಪ್ರಿಯಂಬಲ್ ಅಂದ್ರೆ ಪ್ರಸ್ತಾವನೆಯಲ್ಲಿ ವ್ಯಕ್ತ ವ್ಯಕ್ತಪಡಿಸಲಾದ ನ್ಯಾಯದ ತತ್ವಗಳು ಅದು ಸಾಮಾಜಿಕ ಆರ್ಥಿಕ ಮತ್ತು ರಾಜಕೀಯ ಸೊ ಆಸ್ ಎ ಸ್ಟೂಡೆಂಟ್ ಒಂದು ಸ್ಟೂಡೆಂಟ್ ಗೆನೆ ಕೋರಿಲೇಟ್ ಮಾಡ್ಕೊಳ್ಳಿ ಯು ಎಸ್ ಎಸ್ ಆರ್ ಅಥವಾ ಎಸ್ ಆರ್ ಅಂತ ನಾವು ಜ್ಞಾಪಕ ಇಟ್ಕೊಳ್ಬಹುದು ನೆಕ್ಸ್ಟ್ ಬರೋಣ ಐರ್ಲ್ಯಾಂಡ್ ಸೊ ಐರ್ಲ್ಯಾಂಡ್ ಇಂದ ನಾವು ತ್ರೀ ಕಾಂಪೋನೆಂಟ್ಸ್ ನ ತಗೊಂಡಿರ್ತೀವಿ ಒಂದು ಡೈರೆಕ್ಟಿವ್ ಪ್ರಿನ್ಸಿಪಲ್ಸ್ ಆಫ್ ಸ್ಟೇಟ್ ಪಾಲಿಸಿ ಇದನ್ನ ನಾವು ಇನ್ ಶಾರ್ಟ್ ಡಿ ಪಿ ಎಸ್ ಪಿ ಅಂತ ಕೂಡ ಕರಿತೀವಿ ಅಲ್ವಾ ಸೊ ಇಲ್ಲಿ ಐರ್ಲ್ಯಾಂಡ್ ಎಂಡ್ಸ್ ವಿತ್ ಲೆಟರ್ ಡಿ ಓಕೆ ಡಿ ಅನ್ನೋ ಅಕ್ಷರದಿಂದ ಕೊನೆಗೊಳ್ಳುತ್ತದೆ ಸೊ ಅದನ್ನ ನಾವು ಡಿ ಪಿ ಎಸ್ ಪಿಗೆ ಗೆ ರಿಲೇಟ್ ಮಾಡಿ ರಾಜ್ಯ ನಿರ್ದೇಶನಾತ್ಮಕ ತತ್ವಗಳು ಯೂಶಲಿ ಕನ್ನಡದಲ್ಲಿ ಹೋದವರೆಗೂ ರಾಜ್ಯ ನಿರ್ದ ರಾಜ್ಯ ನೀತಿ ನಿರ್ದೇಶಾತ್ಮಕ ತತ್ವಗಳನ್ನ ನಾವು ಡಿ ಪಿ ಎಸ್ ಪಿ ಅಂತ ಎಲ್ಲಾರ್ಗು ಗೊತ್ತಿರುತ್ತೆ ಸೊ ಅದರಿಂದ ಐರ್ಲ್ಯಾಂಡ್ ಎಂಡ್ಸ್ ವಿತ್ ಡಿ ಸೊ ಯು ಕೆನ್ ಕೋರಿಲೇಟ್ ಟು ಡಿ ಪಿ ಎಸ್ ಪಿ ಅದಾದ್ಮೇಲೆ ಮೆಥಡ್ ಆಫ್ ಎಲೆಕ್ಷನ್ ಆಫ್ ದಿ ಪ್ರೆಸಿಡೆಂಟ್ ಇಲ್ಲಿ ನೋಡಿ ಎಲೆಕ್ಷನ್ ಇ ಎಲ್ ಸೊ ಇದನ್ನ ನೀವು ಮೆಥಡ್ ಆಫ್ ಎಲೆಕ್ಷನ್ ಆಫ್ ಯಾರಿಗೆ ಕನೆಕ್ಟ್ ಮಾಡಬೇಕು ಪ್ರೆಸಿಡೆಂಟ್ಗೆ ಗೆ ಕನೆಕ್ಟ್ ಮಾಡಬೇಕು ಸೊ ಪಿ ಶುಡ್ ಬಿ ಕ್ಯಾಪಿಟಲ್ ಪ್ರೆಸಿಡೆಂಟ್ಗೆ ಗೆ ಕನೆಕ್ಟ್ ಮಾಡಬೇಕು ಸೊ ರಾಷ್ಟ್ರಪತಿಯ ಚುನಾವಣಾ ವಿಧಾನ ಅದಾದ್ಮೇಲೆ ಮೆಂಬರ್ಸ್ ನಾಮಿನೇಷನ್ ಟು ದ ರಾಜ್ಯಸಭಾ ಬೈ ದಿ ಪ್ರೆಸಿಡೆಂಟ್ ಇಲ್ಲಿ ನೋಡಿ ಆರ್ ಆರ್ ಅಂದ್ರೆ ರಾಜ್ಯಸಭಾ ಅಂತ ಜ್ಞಾಪಕ ಇಟ್ಕೊಳ್ಳಿ ಸೊ ಆರ್ ಅಂದ್ರೆ ರಾಜ್ಯಸಭೆಗೆ ರಾಷ್ಟ್ರಪತಿಗಳು ಸದಸ್ಯರನ್ನು ನೇಮಕಾತಿ ಮಾಡುವುದು ಅಂತ ಜ್ಞಾಪಕ ಇಟ್ಕೊಳ್ಳಿ ಈ ರೀತಿಯಾಗಿ ನಾವು ಐರ್ಲೆಂಡ್ ಇಂದ ಏನೇನ್ ಬಾರ ಮಾಡಿದ್ದೀವಿ ಅಂತ ಗೊತ್ತಾಗುತ್ತೆ ಸೊ ಇಲ್ಲಿವರೆಗೂ ನಾವು ಎಂಟು ರಾಷ್ಟ್ರಗಳ ಬಗ್ಗೆ ತಿಳ್ಕೊಂಡಿದ್ದೀವಿ ಸೊ ಮಿಕ್ಕಿದ ರಾಷ್ಟ್ರಗಳನ್ನ ನಾವು ನಾನು ಪಾರ್ಟ್ ಟೂ ಅಲ್ಲಿ ಎಕ್ಸ್ಪ್ಲೇನ್ ಮಾಡ್ತೀನಿ ಈಗ ಇಷ್ಟು ರಾಷ್ಟ್ರಗಳಿಂದ ನನಗೆ ಪ್ರಶ್ನೆಗಳು ಬಂದರೆ ನಾನು ಸುಲಭವಾಗಿ ಉತ್ತರ ಮಾಡ್ಬೋದಾ ಅನ್ನೋದಕ್ಕೆ ಕ್ವಶನ್ಸ್ನ ತಗೊಂಡು ನಾನು ಪ್ರಾಕ್ಟೀಸ್ ಮಾಡೋಣ ಪ್ರೊಸೀಡಿಯರ್ ಫಾರ್ ದಿ ಅಮೆಂಡ್ಮೆಂಟ್ ಆಫ್ ದಿ ಕಾನ್ಸ್ಟಿಟ್ಯೂಷನ್ ಇಸ್ ಟೇಕನ್ ಫ್ರಮ್ ಸಂವಿಧಾನದ ತಿದ್ದುಪಡಿಯ ವಿಧಾನವನ್ನು ಎಲ್ಲಿಂದ ಎರವಲು ಪಡೆಯಲಾಗಿದೆ ತಿದ್ದುಪಡಿ ಅಮೆಂಡ್ಮೆಂಟ್ ನಾನು ಹೇಳಿದೆ ಸೌತ್ ಆಫ್ರಿಕಾ ಟೀಮ್ ಜ್ಞಾಪಕ ಬರುತ್ತೆ ಅಮೆಂಡ್ಮೆಂಟ್ ಅಂತಾನೆ ಅವರು ಏನೋ ವರ್ಲ್ಡ್ ಕಪ್ ಗೆಲ್ಬೇಕಾದ್ರೆ ಅವ್ರ ಟೀಮ್ನ ಚೇಂಜ್ ಮಾಡಬೇಕು ತಿದ್ದುಪಡಿ ಮಾಡಬೇಕು ಸೊ ವೆರಿ ಈಸಿ ಆನ್ಸರ್ ದಕ್ಷಿಣ ಆಫ್ರಿಕಾ ಒನ್ ಸೆಕೆಂಡಲ್ಲಿ ನನಗೆ ಆನ್ಸರ್ ಬರುತ್ತೆ ಎರಡನೇದು ಫ್ರಮ್ ವಿಚ್ ಕಂಟ್ರಿ ದಿ ಕಾನ್ಸೆಪ್ಟ್ ಆಫ್ ಫಂಡಮೆಂಟಲ್ ಡ್ಯೂಟೀಸ್ ಇನ್ ಇಂಡಿಯಾ ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ಈಸ್ ಟೇಕನ್ ಭಾರತೀಯ ಸಂವಿಧಾನದಲ್ಲಿ ಮೂಲಭೂತ ಕರ್ತವ್ಯಗಳನ್ನು ಯಾವ ದೇಶದಿಂದ ತೆಗೆದುಕೊಳ್ಳಲಾಗಿದೆ ಕರ್ತವ್ಯ ಗುರುಗಳನ್ನು ಹೊಂದಿಸುವುದು ಏನೋ ಎಸ್ ಆರ್ ಅಂತ ಹೇಳಿದ್ದೆ ಸೊ ಎಸ್ ಆರ್ ನ ನೀವು ಯು ಎಸ್ ಎಸ್ ಆರ್ ಅಂತ ಜ್ಞಾಪಕ ಇಟ್ಕೊಳ್ಬೇಕು ಯು ಎಸ್ ಎಸ್ ಆರ್ ಇಸ್ ನಥಿಂಗ್ ಬಟ್ ರಷ್ಯಾ ಅಂತ ಜ್ಞಾಪಕ ಇಟ್ಕೊಳ್ಳಿ ಗುರುಗಳನ್ನ ಗುರುಗಳು ಹೇಳಿದ ಮಾತನ್ನ ಕೇಳುವುದು ನಮ್ಮ ಕರ್ತವ್ಯ ವಿ ಶುಡ್ ಸೇ ಎಸ್ ಆರ್ ಟು ವಾಟ್ ದ ಟೀಚರ್ ಸೇಸ್ ನೆಕ್ಸ್ಟ್ ಬರೋಣ ಎಮರ್ಜೆನ್ಸಿ ಪ್ರಾವಿಷನ್ಸ್ ಇನ್ ಇಂಡಿಯಾ ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ಈಸ್ ಟೇಕನ್ ಫ್ರಮ್ ಅಂದ್ರೆ ಭಾರತೀಯ ಸಂವಿಧಾನದಲ್ಲಿನ ತುರ್ತು ನಿಬಂಧನೆಗಳನ್ನು ಎಲ್ಲಿಂದ ತೆಗೆದುಕೊಳ್ಳಲಾಗಿದೆ ಸೊ ಎಮರ್ಜೆನ್ಸಿ ಶುಡ್ ಬಿ ರಿಲೇಟೆಡ್ ಟು ಜರ್ಮನಿ ಓಕೆ ಸೊ ಎಮರ್ಜೆನ್ಸಿಯಲ್ಲೇ ಜರ್ಮನಿ ಇದೆ ತುರ್ತು ಪರಿಸ್ಥಿತಿಯಲ್ಲೇ ನಮ್ಗೆ ಜರ್ಮನಿ ಸಿಗುತ್ತೆ ಜರ್ಮನಿ ಅರ್ಕಾವತ್ತು ಜರ್ಮನಿ ತುರ್ತು ಓಕೆ ಸೊ ರೈಟ್ ಆನ್ಸರ್ ಇಸ್ ಜರ್ಮನಿ ಸೊ ಇಲ್ಲಿಗೆ ಟಾಪ್ ತ್ರೀ ಕ್ವೆಶನ್ಸ್ ಆಫ್ ಈ ಸೆಷನ್ ನಾನು ಕಂಪ್ಲೀಟ್ ಮಾಡಿರ್ತೀನಿ ಮತ್ತೆ ನಾನು ಪಾರ್ಟ್ ಟೂ ಆಫ್ ದಿಸ್ ವಿಡಿಯೋದಲ್ಲಿ ನಿಮ್ಮನ್ನ ಭೇಟಿ ಮಾಡ್ತೀನಿ ಐ ಹೋಪ್ ದಿಸ್ ಸೆಷನ್ ಈಸ್ ಗೋಯಿಂಗ್ ಟು ಹೆಲ್ಪ್ ಯು ಇನ್ ದಿ ಎಕ್ಸಾಮಿನೇಷನ್ ಸೊ ವಾಟ್ ಎವರ್ ಯು ಫೀಲ್ ಯು ಕ್ಯಾನ್ ಗಿವ್ ದಿ ಫೀಡ್ ಬ್ಯಾಕ್ ಥ್ಯಾಂಕ್ಸ್ ಫಾರ್ ವಾಚಿಂಗ್ ನಮಸ್ಕಾರ